ನಮಸ್ಕಾರ ಸಿನಿಯಡ್ಡ ಡಾಟ್ ಕಾಮ್ನ ಇದ್ದದ್ದು ಇದ್ದ ಹಾಗೆ ವಿಭಾಗಕ್ಕೆ ಸ್ವಾಗತ ನಾನು ಭಾನುಮತಿ ಚಕ್ರವರ್ತಿ ಸಿನಿಮಾದ ಬಗ್ಗೆ ವಸ್ತುನಿಷ್ಠವಾದಂತಹ ಅಭಿಪ್ರಾಯಗಳನ್ನ ಹೇಳೋದಕ್ಕೆ ನಾನು ಇಲ್ಲಿ ನಿಮ್ಮ ಜೊತೆ ಇದ್ದೀನಿ ಚಕ್ರವರ್ತಿ ಸಿನಿಮಾದ ಕೆಲವು ಅಂಶಗಳನ್ನ ಹೇಳ್ತಾ ಇದ್ದೀನಿ ಕಥಾವಸ್ತು ಚೆನ್ನಾಗಿದೆ ಹೌದು ಆದರೆ ಅದನ್ನ ಎರಡು ಗಂಟೆ ಮೂವತ್ತೆ ಮೂವತ್ತಾರು ಮೂವತ್ತೆಂಟು ನಿಮಿಷಗಳ ಕಾಲ ನೋಡುವಂತಹ ಪ್ರೇಕ್ಷಕನನ್ನ ಪ್ರತಿಕ್ಷಣವೂ ಹಿಡಿದಿಡುವಂತಹ ಕೆಲಸ ಸಂಪೂರ್ಣವಾಗಿ ಆಗಿಲ್ಲ ಅದು ಬೋರ್ ಅಂತ ಅನ್ಸಕ್ ಶುರುವಾಗುತ್ತೆ ಬೇಗ ಸಿನಿಮಾ ಮುಗಿಲಿ ಬೇಗ ಸಿನಿಮಾ ಮುಗಿಲಿ ಅಂತ ಅನ್ಸುತ್ತೆ ನಿರ್ದೇಶಕರು ಇನ್ನಷ್ಟು ಪ್ರಯತ್ನವನ್ನ ಮಾಡಬಹುದಾಗಿತ್ತು ಜೊತೆಗೆ ಅವರು ಸ್ಕ್ರಿಪ್ಟ್ ಸ್ಕ್ರಿಪ್ಟ್ ರೈಟರ್ ಆಗಿದ್ದಂಥವ್ರು ಸಂಭಾಷಣೆಯನ್ನ ಇನ್ನೂ ಗಟ್ಟಿ ಗಟ್ಟಿಯಾಗಿ ಬರಿಬಹುದಾಗಿತ್ತು ಅಂದ್ರೆ ಪ್ರತಿ ಡೈಲಾಗ್ ನಮ್ಗೆ ಪ್ರೇಕ್ಷಕನಿಗೆ ತಾಕುವ ಹಾಗೆ ಬರಿಬಹುದಾಗಿತ್ತು ಅಂತ ಅನ್ಸುತ್ತೆ ಆ ಪ್ರಯತ್ನದಲ್ಲಿ ಅವರು ಅಷ್ಟು ಯಶಸ್ಸನ್ನ ಕಂಡಿಲ್ಲ ಸೋತಿದ್ದಾರೆ ಅಂತ ಅನ್ಸುತ್ತೆ ಇನ್ನು ಅಭಿನಯದ ಹಂತಕ್ಕೆ ನಾವು ನೋಡೋದಾದ್ರೆ ಅಭಿನಯದಲ್ಲಿ ದರ್ಶನ್ ತೂಗುದೀಪ್ ಅವರು ಮೊದಲಾರ್ಥದಲ್ಲಿ ಬಹಳ ಸುಮಾರ್ ಅಂತ ಅನ್ನಿಸ್ತಾರೆ ಅಲ್ಲಿ ನಾಯ್ಕಿಯ ಜೊತೆ ಪ್ರೀತಿ ಪ್ರೇಮದ ವಿಷಯ ಬಂದಾಗ್ಲೂ ತುಂಬಾ ಸೋಭರ್ ಅಂತ ಅನಿಸ್ಬಿಡ್ತಾರ ಅವರು ಅದು ನಮ್ಗೆ ನಮ್ಮ ನಮಗೆ ಅದು ತಾಕೋದಿಲ್ಲ ಪ್ರೀತಿ ಅನ್ನೋದು ತೆರೆ ಮೇಲೆ ನಾಯಕ ನಾಯಕಿ ಪ್ರೀತಿ ಮಾಡ್ತಾ ಇದ್ರೆ ನಮ್ಮ ನಮ್ಮ ಪ್ರೀತಿ ನಮ್ಗೆಲ್ಲೋ ಕನೆಕ್ಟ್ ಆಗತ್ತೆ ಆ ಥರದ್ ಎಲ್ಲೂ ಕಾಣಿಸೋದಿಲ್ಲ ಜೊತೆಗೆ ಇವರು ದರ್ಶ ದರ್ಶನ್ ದಿನಕರ ತೂಗುದೀಪ್ ಅವರು ಖಳನಾಯಕನಾಗಿ ಮೊದಲ ಸರಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರಬಹುದು ಅಥವಾ ಅವರ ಧ್ವನಿಯ ಏರಿಳಿತ ಆಗಿರಬಹುದು ಯಾವುದೂ ಕೂಡ ಒಂದು ಉತ್ತಮ ಮಟ್ಟ ಅನ್ನೋ ತರದಕ್ಕೆ ಬಂದಿಲ್ಲ ಬಹಳ ಸುಮಾರಾದ ಅಭಿನಯ ಅವ್ರದ್ದು ಮೊದಲನೇ ಸತಿ ಮಾಡಿರೋದ್ರಿಂದ ಒಂದು ಎಕ್ಸ್ಕ್ಯೂಸ್ ಅಂತ ಹೇಳ್ಬೋದು ಆದ್ರೆ ಒಬ್ಬ ಒಳ್ಳೆಯ ಕಲಾವಿದನಾಗಿ ಅವ್ರು ನಮ್ಮನ್ನ ಮುಟ್ಟೋದಕ್ಕೆ ಈ ಚಿತ್ರದಲ್ಲಂತೂ ಸಾಧ್ಯ ಆಗಿಲ್ಲ ಜೊತೆಗೆ ಅವರ ಜೊತೆ ನಟರು ಅಂತ ಯಾರೇನ್ ಮಾಡಿದ್ದಾರೆ ರೌಡಿಗಳ ಪಾತ್ರಗಳನ್ನ ಮಾಡಿದ್ದಾರೆ ಅವರಂತೂ ನಿಜವಾಗ್ಲೂ ಯಾವುದ್ರಲ್ಲೂ ಕೂಡ ಅವ್ರು ಇವ್ರನ್ನ ಯಾಕಪ್ಪ ಇಲ್ಲಿ ಕರ್ಕೊಂಡ್ಬಂದಿ ಬಂದ್ರು ಇವ್ರನ್ನ ಅಂತ ಅನ್ಸುತ್ತೆ ಒಬ್ಬರದ್ದು ಅಲ್ಲಿ ಚೆನ್ನಾಗಿ ಬಂದಿಲ್ಲ ಸಂಗೀತದಲ್ಲೂ ಅಷ್ಟೇ ಟೈಟಲ್ ಟ್ರ್ಯಾಕ್ ಎಲ್ಲ ಚೆನ್ನಾಗಿ ಬಂದಿದೆ ಚಕ್ರವರ್ತಿ ಅದೆಲ್ಲ ಟೈಟಲ್ ಟ್ರ್ಯಾಕ್ ಏನಿದೆ ಅದನ್ನೆಲ್ಲ ಅರ್ಜುನ್ ಚೆನ್ನಾಗಿ ಮಾಡಿದ್ದಾರೆ ಆದರೆ ಸನ್ನಿವೇಶಗಳಿಗೆ ಬೇಕಾದಂತ ಹಿನ್ನೆಲೆ ಸಂಗೀತವನ್ನ ಕೊಡೋದ್ರಲ್ಲಿ ಅವರು ಕೂಡ ಸೋತಿದ್ದಾರೆ ಅಂತನೇ ನನಗನ್ಸುತ್ತೆ ಬಹಳ ಎಫೆಕ್ಟಿವ್ ಆಗಿ ಮುಟ್ಟಬಹುದಾದದ್ದು ಒಂದು ಸಿನಿಮಾದಲ್ಲಿ ಸನ್ನಿವೇಶಗಳ ಜೊತೆ ಜೊತೆಯಾಗಿ ಸಂಗೀತನು ಬಂದಾಗ ಅದು ಇಲ್ಲಿ ಸಾಧ್ಯ ಆಗಿಲ್ಲ ಮತ್ತೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಆಕ್ಟಿಂಗ್ ಅಲ್ಲಿ ನಿಜವಾಗ್ಲೂ ನಮ್ಗೆ ಬಹಳ ಇಷ್ಟ ಆಗುವಂಥದ್ದು ದರ್ಶನ್ ಅವ್ರಿಗಿಂತ ಒಂದು ಪಟ್ಟು ಮೇಲೆ ಅನ್ನುವಂತ ಅಭಿನಯ ಕೊಟ್ಟಿರೋದು ಆದಿತ್ಯ ಆದಿತ್ಯ ಅವರ ಆಕ್ಟಿಂಗ್ ಬಹಳ ಚೆನ್ನಾಗಿದೆ ಜೊತೆಗೆ ಅರ್ಜುನ್ ಇದು ದರ್ಶನ್ ಅವ್ರ ಜೊತೆ ಗೆಳೆಯನಾಗಿ ಆಕ್ಟ್ ಮಾಡಿರುವಂತ ಕಿಟ್ಟಪ್ಪನ ರೋಲ್ ಮಾಡಿರುವ ಸೃಜನ್ ಲೋಕೇಶ್ ಅವರು ಅವರ ಅಭಿನಯವನ್ನ ಬಹಳ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಬೇರೆ ಸಿನಿಮಾ ಬೇರೆ ಅವರ ಸಿನಿಮಾಗಳಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ ಪ್ರತಿ ಫ್ರೇಮ್ ನಲ್ಲೂ ಅವರ ಆಕ್ಟಿಂಗ್ ನಮಗೆ ಇಷ್ಟ ಆಗುತ್ತೆ ಅದು ಒಂದು ಒಂದ್ ಸಣ್ಣ ಬಿಟ್ಟು ಯಾವುದೋ ಡ್ಯಾನ್ಸ್ ಬರುತ್ತೆ ಅದರಲ್ಲೂ ಅಷ್ಟೇ ಡೈಲಾಗ್ ಡೆಲಿವರಿನಲ್ಲೂ ಅಷ್ಟೇ ಅವರ ಆಕ್ಟಿಂಗ್ ನಿಜಕ್ಕೂ ಚೆನ್ನಾಗಿದೆ ದೀಪಾ ಸನ್ನಿಧಿ ಅವರಿಗೆ ಒಂದಷ್ಟು ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾರೆ ಪರವಾಗಿಲ್ಲ ಬೇರೆ ಇವರು ಕಂಪೇರ್ ಮಾಡಿದ್ರೆ ಆಕೆ ಅಭಿನಯ ಚೆನ್ನಾಗಿದೆ ಆ ಒಟ್ಟಾರೆಯಾಗಿ ಆ ದರ್ಶನ್ ಅವರು ಏನ್ ಹೇಳಿದ್ರು ಇದು ಅಂದ್ರೆ ಪರಭಾಷೆಯ ಚಿತ್ರಗಳ ಜೊತೆ ನಮ್ಮ ಕಾಂಪಿಟೇಷನ್ ಇದು ಕನ್ನಡ ಚಿತ್ರಗಳ ಜೊತೆ ಅಲ್ಲ ಆಮೇಲೆ ಬಾಹುಬಲಿ ಯಾವ ಗಿಂತನೂ ಅಂದ್ರೆ ಆ ಸಮಕ್ಕೆ ನಾವಿದ್ದೇವೆ ಅನ್ನೋ ತರ ಅವ್ರು ಮಾತಾಡಿದ್ರು ಆದ್ರೆ ಖಂಡಿತ ನನ್ನ ಪ್ರಕಾರ ಇದು ಬಾಹುಬಲಿಯನ್ನ ಸರಿಗಟ್ಟುವಂತಹ ಅಂದ್ರೆ ಮೊದಲು ಬಾಹುಬಲಿ ಏನ್ ಬಂತು ಅದಕ್ಕೆ ಸರಿಗಟ್ಟುವಂತಹ ಸಿನಿಮಾ ಖಂಡಿತ ಅಲ್ಲ ಈಗ ಹೇಗ್ ಬರ್ ಈಗ ಬಂದು ಬರ್ತಾ ಇರೋದು ಹೇಗಿದೀವೋ ನನ್ ಗೊತ್ತಿಲ್ಲ ಆದ್ರೆ ಅದು ತಂತ್ರಗಾರಿಕೆಯಲ್ಲಾಗ್ಲಿ ನಟನೆಯಲ್ಲಾಗಲಿ ಅಥವಾ ಡೈರೆಕ್ಷನ್ ಅಲ್ಲಾಗಲಿ ಅದ್ಭುತವಾಗಿ ಅದು ಬಂದಿತ್ತು ಸಿನಿಮಾ ಅದು ಪರಭಾಷೆಯ ಚಿತ್ರವೇ ಆಗಿದ್ರು ಪರವಾಗಿಲ್ಲ ನಾವು ಅದನ್ನ ಒಪ್ಕೊಳ್ಳೋಣ ಆದ್ರೆ ಇವರು ತಾಂತ್ರಿಕವಾಗಿ ಆಗ್ಲಿ ಅಥವಾ ಅಭಿನಯದಲ್ಲಿ ಆಗ್ಲಿ ನಿರ್ದೇಶನದಲ್ಲಿ ಆಗ್ಲಿ ಅತ್ಯುತ್ತಮ ಚಿತ್ರ ಅನ್ನು ಅನ್ನುವ ಮಟ್ಟಿಗೆ ಈ ಚಕ್ರವರ್ತಿ ಸಿನಿಮಾ ಖಂಡಿತ ಬಂದಿಲ್ಲ ಇನ್ನು ಪ್ಲಸ್ ಪಾಯಿಂಟ್ ಅಂತ ಏನಿದೆ ಅಂತ ನೋಡೋದಾದ್ರೆ ನಾವು ದರ್ಶನ್ ಅವರು ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ನಾಯಕ ನಟರು ಸಾಮಾನ್ಯವಾಗಿ ಅಬ್ಬರಿಸ್ತಾರಲ್ಲ ಅಂದ್ರೆ ಯಾವ ನಟನು ಈ ನನಗೆ ಸಮ ಅಲ್ಲ ಅಥವಾ ಯಾವುದೂ ನನ್ಗಿಂತ ದೊಡ್ಡದಲ್ಲ ಅನ್ನೋ ತರ ಡೈಲಾಗ್ ಗಳು ಬರುತ್ತಲ್ಲ ಆ ತರದ್ದು ಇಲ್ಲಿ ನಿಮ್ಗೆ ಕಾಣಿಸೋದಿಲ್ಲ ಒನ್ ಆರ್ ಟು ಬಂದ್ರೆ ಅಷ್ಟೇ ಅದು ಬಂದ್ರೆ ಇಲ್ಲ ಅಂದ್ರೆ ಅಂಥದ್ದು ಕಾಣಿಸೋದಿಲ್ಲ ಆಮೇಲೆ ಒಂದು ಹೊಸ ಏನೋ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ನನ್ನನ್ನ ಒಪ್ಕೊಳ್ಳಿ ಬೇರೆ ತರಹದ ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಅಂತ ಒಂದು ನನಗೆ ಅಭಿಲಾಷೆ ಇದೆ ಅನ್ನೋದನ್ನ ಹೇಳಕ್ ಹೊರಟಿದ್ದಾರೆ ಅಂತ ಅನ್ಸುತ್ತೆ ದರ್ಶನ್ ಅವರ ಅಭಿಮಾನಿಗಳಿಗೆ ಅದು ಬಿಟ್ಟರೆ ಸೆಕೆಂಡ್ ಹಾಫ್ನಲ್ಲಿ ದರ್ಶನ್ ಅವರ ಅಭಿನಯ ನೋಡಬಹುದು ಆ್ಯಸ್ ಯುಜುಲ್ ಅವರ ಅಭಿಮಾನಿಗಳಿಗೂ ಕೂಡ ಅದು ಇಷ್ಟ ಆಗುತ್ತೆ ಬೇರೆ ಬೇರೆ ಲುಕ್ಸ್ ನಲ್ಲಿ ಅವರು ಕಾಣಿಸ್ಕೊಳ್ತಾ ಹೋಗ್ತಾರೆ ಅಲ್ಲಿ ಸ್ವಲ್ಪ ಖಡಕ್ ಆದಂತಹ ಸಂಭಾಷಣೆಗಳು ಅದು ಸ್ವಲ್ಪ ಅಲ್ಲಿ ಸೆಕೆಂಡ್ ನಲ್ಲಿ ಚೆನ್ನಾಗಿ ಬಂದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿತ್ರ ಯಾಕೆ ನೋಡಬೇಕು ಅಂತ ನನಗನ್ಸುತ್ತೆ ಅಂದ್ರೆ ಇಷ್ಟೆಲ್ಲ ನೆಗೆಟಿವಿಟೀಸ್ಗಳನ್ನ ಮೀರಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಸಂದೇಶ ಇದೆ ನಮ್ಮ ದೇಶಕ್ಕೋಸ್ಕರ ನಾವು ಹ್ಮ್ ಎಲ್ಲವನ್ನ ತ್ಯಾಗ ಮಾಡೋದಕ್ಕೂ ಸಿದ್ಧವಾಗಿರ್ಬೇಕು ಅಂತ ಈ ಚಿತ್ರದಲ್ಲಿ ಚಕ್ರವರ್ತಿ ತನ್ನವರನ್ನ ತನ್ನ ಸ್ವಾರ್ಥವನ್ನೂ ಬಿಟ್ಟು ಬಿಟ್ಟು ದೇಶಕ್ಕೋಸ್ಕರ ಕೆಲಸವನ್ನ ಮಾಡ್ತಾನೆ ಅಂಥದ್ದನ್ನ ಅವರ ಅಭಿಮಾನಿಗಳು ಫಾಲೋ ಮಾಡಿದ್ರೆ ಅವಾಗ ಚಿತ್ರ ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಜೊತೆಗೆ ಈ ಚಿತ್ರದಲ್ಲಿ ಹಿಂದಿಯನ್ನು ಬಹಳ ಅಂದರೆ ತುಂಬ ಸತಿ ಬಳಸ್ಬಿಟ್ಟಿದ್ದಾರೆ ಅದನ್ನು ಬಳಸ್ತಾ ಇದ್ರೆ ಚೆನ್ನಾಗಿರ್ತೈತೇನೋ ಅಂತ ಅನ್ಸುತ್ತೆ ಅದಕ್ಕೆ ಅವ್ರು ಜಸ್ಟಿಫಿಕೇಶನ್ ಕೊಟ್ಕೊಳ್ಬಹುದು ಅದು ಬೇರೆ ಡಾನ್ಗಳ ಅಂದ್ರೆ ಬೇರೆ ಭಾಷೆಯ ಅಥವಾ ಬೇರೆ ಸಮುದಾಯದ ಬೇರೆ ಧರ್ಮದ ಅವರು ಡಾನ್ಗಳ ಏನಿದ್ರು ಡಿ ಕಂಪನಿಯವರು ಅವ್ರನ್ನ ಅವ್ರ ಭಾಷೆ ಅದೇ ಆಗಿದ್ದರಿಂದ ಅದನ್ನೇ ತೋರಿಸ್ತೀವಿ ಅಂತ ಬಟ್ ಅಷ್ಟು ಅಗತ್ಯ ಇರಲಿಲ್ಲ ಅಂತ ಅನಿಸುತ್ತೆ ಈ ಸಿನಿಮಾದಲ್ಲಿ ಕ್ಯಾಮ್ರಾ ವರ್ಕ್ ನಿಜವಾಗ್ಲೂ ಚೆನ್ನಾಗಿದೆ ಅದರಲ್ಲೂ ಎಸ್ಪೆಷಲಿ ಸೆಕೆಂಡ್ ನಲ್ಲಿ ಸಮುದ್ರವನ್ನು ತೋರಿಸುವಂಥದ್ದು ಲಾಂಗ್ ಗಳು ಆ ಪ್ರಯತ್ನಗಳೆಲ್ಲ ಚೆನ್ನಾಗಿ ಬಂದಿದೆ ಅದರಲ್ಲಿ ರಿಚ್ನೆಸ್ ತೊಗೊಂಬಂದಿದ್ದಾರೆ ಆದರೆ ಇದು ಅತ್ಯುತ್ತಮವಾದಂತಹ ಸಿನಿಮಾ ಅಂತ ನನಗೆ ಖಂಡಿತ ಅನ್ಸಲ್ಲ ಚಕ್ರವರ್ತಿ ಒಂದು ಆವ್ರೇಜ್ ಸಿನಿಮಾ ಒಂದ್ಸತಿ ನೋಡಬಹುದಾದಂಥ ಸಿನಿಮಾ